ಇನ್ನು ಮುಂದಿನ ಸುದ್ದಿ ವಿಧ್ವಂಸಕ ಕೃತ್ಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ವರ್ಷಗಳಿಂದ ಜೈಲಿನಲ್ಲಿ ಇದ್ದಂತ ಉಗ್ರ ಟಿ ನಜೀರ್ಗೆ ಇವತ್ತು ಕೈದಿಗಳಿಂದ ಧರ್ಮದೇಟು ಬಿದ್ದಿದೆ ಎಂದು ಕೇಂದ್ರ ಕಾರಾಗರ ಪರಪ್ಪನ ಅಗ್ರಹಾರದ ಉನ್ನತ ಮೂಲಗಳು ತಿಳಿಸಿವೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಜೀರ್ನನ್ನು ಕೋರ್ಟ್ಗೆ ಹಾಜರುಪಡಿಸಲು ಕರೆದುಕೊಂಡು ಹೋಗಲಾಗ್ತಿತ್ತು. ಈ ವೇಳೆ ವಿಚಾರಣಾಧೀನ ಕೈದಿ ಮಧು ಹಾಗೂ ಇತರ ಕೈದಿಗಳು ಸೇರಿ ದೇಶದ್ರೋಹಿ ನೀನು, ನಿನ್ನಿಂದ ಜೈಲಿನ ವಾತಾವರಣ ಕೆಟ್ಟು ಹೋಗಿದೆ, ದೇಶದ್ರೋಹಿ ಎಂದು ಧಿಕ್ಕಾರಕ್ಕೆ ಹೋಗಿ ಹಿಗ್ಗಾಮುಖ ತಳಿಸಿದ್ದಾರೆ ಎನ್ನಲಾಗಿದೆ. ಆಗ ಜೈಲು ಭದ್ರತಾ ಸಿಬ್ಬಂದಿ ಗಲಾಟೆಯನ್ನು ಬಿಡಿಸಿ ಉಗ್ರ ನಜೀರ್ನನ್ನು ವಿಚಾರಣೆಗೆ ಹಾಜರುಪಡಿಸಿದ್ದಾರೆ. ಗಾಯಗೊಂಡಿರುವ ನಜೀರ್ನನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಪರಪ್ಪನಾಗ್ರಹರ ಜೈಲಿನಲ್ಲಿರುವ ಉಗ್ರ ಟಿ ನಜೀರ್ ಜೈಲಿನಲ್ಲಿರುವ ಹಿಂದೂ ಕೈದಿಗಳ ಮೈಂಡ್ ವಾಶ್ ಮಾಡಿ ಅವರನ್ನು ಧರ್ಮಕ್ಕೆ ಕನ್ವರ್ಟ್ ಮಾಡ್ತಿದ್ದ ಎನ್ನಲಾಗಿದೆ. ಕೆಲವನ್ನ ಟೆರರಿಸಮ್ಗೆ ಇಳಿಸಿ ಸೀರಿಯಲ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಕೂಡ ಹೌದು ಈ ನಜೀರ್. ಜೈಲಿನಲ್ಲೇ ಇದ್ಕೊಂಡೇ ಕೆಲ ಕೃತ್ಯಗಳನ್ನು ಮಾಡಲು ಮುಂದಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೈದಿಗಳು ಉಗ್ರನಿಗೆ ಸಖತ್ ಮಾಂಜಾ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ ಶಂಕಿತ ಉಗ್ರರು ಎಲ್ಲರಿಗೂ ಕೂಡ ಈತನೇ ಮಾಸ್ಟರ್ ಮೈಂಡ್ ಇಲ್ಲಿ ಬೆಂಗಳೂರು ಮಟ್ಟಕ್ಕೆ ಅನ್ನೋ ಮಾಹಿತಿ. ಹೀಗಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಷಯ ಗೊತ್ತಾಗಿರುವಂಥ ಇತರೆ ಕೈದಿಗಳು ಆತನಿಗೆ ಥಳಿಸಿದ್ದಾರೆ ಉಗ್ರ ನಜೀರ್ಗೆ. ಆನಂತರದಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಆತ ಹೇಳುವ ಹೇಳಿಕೆಗಳ ಮೇಲೆ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಹೊರಬೀಳುವ ಸಾಧ್ಯತೆ ಇದೆ.